ಮಾಡಲಾಗಿದೆ. ಇನ್ನು ಜನಸ್ಪಂದನೆಗೆ 5 ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದೆ ಬಿಎಂಟಿಸಿ. ಎಸ್, ಯಾಕಂದರೆ ಇವತ್ತು ಬೆಂಗಳೂರಿಗೆ ರಾಜ್ಯದ ನಾನಾ ಭಾಗಗಳಿಂದ ಜನರು ಆಗಮಿಸಲಿದ್ದಾರೆ. ಸೊ ಹೀಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಬಸ್ಸಿನ ಸಮಸ್ಯೆ ಆಗಬಾರ್ದು, ನಾನಾ ಜಿಲ್ಲೆಗಳಿಂದ ಬಂದಿರ್ತಾರೆ ಅವರಿಗೆ ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಬಸ್ನ ಸಮಸ್ಯೆ ಆಗಬಾರ್ದು ಅಂತ ಹೇಳಿ 5 ಬಸ್ಗಳನ್ನು ಹೆಚ್ಚುವರಿಯಾಗಿ ಬಿಎಂಟಿಸಿ ಬಿಟ್ಟಿದೆ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಜನರಿಗೆ ಈ ಸೇವೆಯನ್ನು ಕಲ್ಪಿಸಿಕೊಡಲಾಗಿದೆ. ವಿಧಾನಸೌಧದ ಮುಂಭಾಗ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಇನ್ನು ಮೆಜೆಸ್ಟಿಕ್ ಟು ವಿಧಾನಸೌಧಕ್ಕೆ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಬಿಎಂಟಿಸಿಯಿಂದ. ಮೆಜೆಸ್ಟಿಕ್ನಿಂದ ವಿಧಾನಸೌಧದ ಕಡೆಗೆ ನೀವು ಈ ಬಸ್ಗಳಲ್ಲಿ ಬರಬಹುದು. ಅಂದರೆ ಈಗ ವಿಧಾನಸೌಧದಿಂದ ಮೆಜೆಸ್ಟಿಕ್, ಮೆಜೆಸ್ಟಿಕ್ಕಿಂದ ವಿಧಾನಸೌಧಕ್ಕೆ ಇವತ್ತು ಫುಲ್ ಟ್ರಾಫಿಕ್ ಜಾಮ್ ಇರುತ್ತೆ ಅಂತಲೇ ಹೇಳಬಹುದು. ಇಂತಹ ಸಂದರ್ಭದಲ್ಲಿ ಬಸ್ಗಳ ಸಮಸ್ಯೆ ಕೂಡ ಇರುತ್ತೆ. ಈ ಸಮಸ್ಯೆ ಜನರಿಗೆ ಆಗಬಾರ್ದು. ಯಾರ್ಯಾರು ಜನಸ್ಪಂದನ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೋ ಸೊ ಅವ್ರಿಗಾಗಬಾರ್ದು ಅಂತ ಹೇಳಿ 5 ಬಸ್ಗಳನ್ನು ಹೆಚ್ಚುವರಿಯಾಗಿ ಬಿಎಂಟಿಸಿ ಬಿಟ್ಟಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಎಸ್, ಈಗಾಗಲೇ ರಾಜ್ಯದ ನಾನಾ ಭಾಗಗಳಿಂದ ಜನರು ಆಗಮಿಸಿ ತಮ್ಮ ಸಮಸ್ಯೆಗಳ ಮನವಿ ಪತ್ರಗಳನ್ನು ಸಲ್ಲಿಸುತ್ತಿದ್ದಾರೆ. ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಭವ್ಯ, ಗುಡ್ ಮಾರ್ನಿಂಗ್. ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎರಡನೇ ಬಾರಿಗೆ ಜನಸ್ಪಂದನ ಕಾರ್ಯಕ್ರಮ, ಅದು ಕೂಡ ಮೊದಲ ಬಾರಿಗೆ ವಿಧಾನಸೌಧದ ಮುಂಭಾಗ ನಡೀತಾ ಇದೆ. ಈಗಾಗಲೇ ಶುರು ಕೂಡ ಆಗಿರುವಂಥದ್ದು. ಸಕಲ ರೀತಿಯ ಸಿದ್ಧತೆಗಳು ಯಾವ ರೀತಿ ಇದೆ? ಸಿಎಂ ಆಗಮಿಸಿದ್ದಾರೆ, ಈ ಬಗ್ಗೆ ಓವರ್ಆಲ್ ಅಪ್ಡೇಟ್. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಜನಸ್ಪಂದನ ಕಾರ್ಯಕ್ರಮ ಕೂಡ ನಡೀತಾ ಇರುವಂತದ್ದು. ವಿಧಾನಸೌಧದ ಮುಂಭಾಗದಲ್ಲಿ ಭರ್ಜರಿ ಸಿದ್ಧತೆ ಮಾಡಿ ನನ್ನ ಜನ ನನ್ನ ಅಭಿಮಾನ ಎಂಬ ಶೀರ್ಷಿಕೆಯಲ್ಲಿ ಇಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಅಹವಾಲು ಸಲ್ಲಿಸಲು ಬರುವ 10,000 ಜನರ ಆಸನ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ದೂರದ ಊರುಗಳಿಂದ, ಜಿಲ್ಲೆಗಳಿಂದ ಬರುವ ಜನರಿಗೆ ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಮೆಜೆಸ್ಟಿಕ್ ಬಸ್ ಮತ್ತೆ ರೈಲ್ವೆ ನಿಲ್ದಾಣಕ್ಕೆ ತೆರಳಲು ಉಚಿತ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಈಗ ದೂರದ ಊರಿನಿಂದ ಬರ್ತಾರಂದ್ರೆ ಅವ್ರಿಗೆ ಕುಡಿಯುವ ನೀರು ಆಗಿರ್ಬೋದು, ಲಘು ಉಪಹಾರದ ವ್ಯವಸ್ಥೆ, ಹಾಗೇನೆ ಪ್ರಮುಖ ಜನರ ಸಮಸ್ಯೆ ಆಲಿಸಲು ವಿವಿಧ ಇಲಾಖೆಗಳ ಬಿಬಿಎಂಪಿ ಆಗಿರ್ಬೋದು, ಬಿಡಿ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆಯ ಕಾರ್ಯದರ್ಶಿಗಳ ಹಾಜರಿಗೆ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಬೃಹತ್ ಸಂಖ್ಯೆಯಲ್ಲಿ ಅಹವಾಲು ಸಲ್ಲಿಸಲು ಜನರು ಆಗಮಿಸುವ ಹಿನ್ನೆಲೆ ವಿಧಾನಸೌಧ ಬೃಹತ್ ಮೆಟಲ್ಗಳ ಉತ್ತರದಲ್ಲಿ ಜರ್ಮನ್ ಟೆಂಟ್ ಕೂಡ ಹಾಕಲಾಗಿದೆ. ಅಷ್ಟು ಮಾತ್ರವಲ್ಲದೆ ಕೆಲವರಿಗೆ ಬರೋಕೆ ಸಾಧ್ಯವಿರದೇ ಇದ್ದವರು 1902 ಕರೆ ಮಾಡಿ ನೋಂದಣಿ ಮಾಡಿಸ್ಕೋಬೇಕು. ನೇರವಾಗಿ ಬರೋರು ಆಧಾರ್ ಕಾರ್ಡ್ ಹಾಗೇನೆ ಪಡಿತರ ಚೀಟಿ ತರಲು ಈಗಾಗಲೇ ಮನವಿ ಮಾಡಿದೆ. ಒಟ್ಟು 36 ಇಲಾಖೆಯ ಪ್ರತ್ಯೇಕ ಕೌಂಟರ್ಗಳನ್ನ ಕೂಡ ತೆರೆದಿರುವಂತದ್ದು. ಅದರಲ್ಲಿ ನಾನು ಈಗಾಗಲೇ ಹೇಳಿದೆ, ಎಲ್ಲಾ ಇಲಾಖೆಯ ಅಧಿಕಾರಿಗಳು ಕೂಡ ಇರಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಈ ಜನಸ್ಪಂದನ ನಡೆಸಲು ತೀರ್ಮಾನಿಸಿದ್ದಾರೆ ಸಿಎಂ. ಕಳೆದ ನವೆಂಬರ್ನಲ್ಲಿ ಕೂಡ ಜನಸ್ಪಂದನ ಕಾರ್ಯಕ್ರಮ ನಡೆಸಲಾಗಿತ್ತು. ಸೊ ಇವತ್ತು ವಿಧಾನಸೌಧದಲ್ಲಿ ಕೆಲವರಿಗೆ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಕೂಡ ಇರಲಿ. ಈ ಸಂದರ್ಭದಲ್ಲಿ 20 ಎಲ್ಇಡಿಗಳ ಅಳವಡಿಕೆ ಕೂಡ ಮಾಡಿದ್ದಾರೆ. ಹಾಗೇನೆ ಅಂದ್ರೆ ಪ್ರಮುಖವಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವವರು ಮೆಜೆಸ್ಟಿಕ್ಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಮೆಜೆಸ್ಟಿಕ್ ನಿಂದ ವಿಧಾನಸೌಧಕ್ಕೆ ಹೇಗೆ ಹೋಗ್ಬೇಕು ಅನ್ನೋದು ಆ ಜಿಲ್ಲೆಗಳಿಂದ ಬರೋರಿಗೆ ಗೊತ್ತಿರಲ್ಲ. ಸೊ ಹೀಗಾಗಿ ಹೆಚ್ಚುವರಿ ಬಸ್ ಅನ್ನ ಕೂಡ ಬಿಎಂಟಿಸಿ ಇಂದ ಕೂಡ ಬಿಟ್ಟಿರುವಂತದ್ದು. ಸೊ 100ರಿಂದ 150 ಟ್ರಿಪ್ ಅನ್ನ ಕೂಡ ಈ ಬಸ್ಗಳು ಮಾಡುತ್ತೆ. ಬೆಳಿಗ್ಗೆ ಈಗಾಗಲೇ 10:00 ಶುರು ಆಗಿರುವಂತದ್ದು, ಸಂಜೆ 6:00 ನಿರಂತರವಾಗಿ ವಿಧಾನಸೌಧ ಸುತ್ತಮುತ್ತ ಬಸ್ ಕೂಡ ತಿರುಗುತ್ತೆ. ಸೊ ಇಡೀ ದಿನ ಜನಸ್ಪಂದನ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿ ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಸಿಎಂ ಎಲ್ಲಾ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು, ಯಾವುದೇ ತೊಂದರೆ ಆಗ್ಬಾರ್ದಂತ. ಅಷ್ಟು ಮಾತ್ರವಲ್ಲದೆ ಕಂದಾಯ ಇಲಾಖೆ ಕೌಂಟರ್ನಲ್ಲಿ ಈಗಾಗಲೇ ಅಹವಾಲು ಸಲ್ಲಿಸುವರ ಸಂಖ್ಯೆ ವಿಪರೀತವಾಗಿ ಹೆಚ್ಚಾಗಿರುವುದು. ಸೊ ಹೀಗಾಗಿ ಮತ್ತೊಂದು ಕೌಂಟರ್ ಅನ್ನು ಕೂಡ ಈಗಾಗಲೇ ತೆರೆಯಲು ನಿರ್ಧಾರ ಮಾಡಿದ್ದಾರೆ. ಕಂದಾಯ ಇಲಾಖೆ ಅರ್ಜಿದಾರರು ಕೌಂಟರ್ 1ರಲ್ಲಿ ಅರ್ಜಿ ಸಲ್ಲಿಸಿ ಕೌಂಟರ್ 29ರಲ್ಲಿ ಕೂರಲು ಕೂಡ ವ್ಯವಸ್ಥೆ ಮಾಡಿರುವಂತದ್ದು. ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896.
ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.